ಇವತ್ತು ಒಂದು ಶಸ್ತ್ರ ಇದೆ, ಈ ದುಷ್ಟ ಶಕ್ತಿಗಳನ್ನ ನಾವು ಸೋಲಿಸಬಹುದು. ಕುಟುಂಬದ ರಾಜಕೀಯ ಇರಲಿ, ಮೋಸದ ರಾಜಕೀಯ ಇರಲಿ, ವಿಭಜಿಸುವ ರಾಜಕೀಯ ಇರಲಿ, ಇದರಿಂದ ಬೇಸತ್ತಿದ್ದಾರೆ. ಜನ ಒಟ್ಟಿಗೆ ಬಂದ್ರೆ ಜನ ಕೈಗೆ ಈ ಅಸ್ತ್ರ ಪೊರ್ಕೆ ಕೈಗೆ ತಗೊಂಡ್ರೆ ಎಂಥದ್ದು ಒಂದು ದೊಡ್ಡ ಮತ್ತು ದೊಡ್ಡ ಬದಲಾವಣೆ ತರಬಹುದು ಅಂತ ಈಗಾಗಲೇ ನಾವು ತೋರಿಸ್ಕೊಟ್ಟಿದೀವಿ. ಹೇಗೆ ಡೆಲ್ಲಿ ಮತ್ತು ಪಂಜಾಬ್ನಲ್ಲಿ ನಾವು ಜನಸಾಮಾನ್ಯರಿಗೆ ಒಂದು ನೆಮ್ಮದಿಯ ಜೀವನ ಪಡಿಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ನಮ್ಮರಲ್ಲಿ ಒಗ್ಗಟ್ಟಿದ್ರೆ, ನಾವೆಲ್ಲ ಕೈ ಜೋಡಿಸಿ ಆ ಕೈನಲ್ಲಿ ಪೊರ್ಕೆ ತಗೊಂಡ್ರೆ ಇದಕ್ಕಿರೋದು ಒಂದೇ ಪರಿಹಾರ ಅಂತ ನಾವು ತೋರಿಸ್ಕೊಟ್ಟಿದ್ದೀವಿ. ದಯವಿಟ್ಟು ಇವತ್ತು ಇಲ್ಲಿ ಸೇರಿದ ಜನ ಮಾತ್ರ ಅಲ್ಲ, ಜನಸಾಮಾನ್ಯರ ಕಾರಣ ಕೇಳ್ಕೊಂತಿರೋದು, ದಯವಿಟ್ಟು ಕೈಗೆ ಪೊರ್ಕೆ ತಗೊಳ್ಳಿ, ನಮ್ ಬೆಂಬಲ ಕೊಡಿ. ನಾವು ಡೆಲ್ಲಿ ಮತ್ತು ಪಂಜಾಬ್ ನಡೆದಿರೋ ಕ್ರಾಂತಿ ಕರ್ನಾಟಕ ಕೇಳುತ್ತಾರಣ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ. ಕನ್ನಡಿಗರ ನಾಳೆ ನಮ್ಮದಾಗಲಿ, ಎದ್ದು ನಾಡನುಳಿಸಲಿ ಆಮ್ ಆದ್ಮಿ ಪಕ್ಷ.